ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಎಸ್ ಬಿ ಹುರ್ತಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಹಳ ಇಂಪಾರ್ಟೆಂಟ್ ಇದೆ ಈ ಒಂದು ವಿಡಿಯೋದಲ್ಲಿ ಮೇಲೆ ಟೈಟಲ್ ನೋಡಿರುವ ಹಾಗೆ ಪ್ರತಿ ಗಂಟೆ ಪ್ರತಿದಿನ ನೀವು ಹಣ ಸಂಪಾದನೆ ಮಾಡುವಂಥ ಒಂದು ಸುವರ್ಣ ಅವಕಾಶ ನಿಮಗಾಗಿ ಬಂದಿದೆ ಈ ಅವಕಾಶ ಏನು ಯಾವ ರೀತಿ ಇದೆ ಅಂತ ನಾನು ತಿಳಿಸ್ಕೊಡ್ತೇನೆ ಗಮನವಿಟ್ಟು ಕೇಳಿ ಸ್ವಲ್ಪ ನೋಡಿ ಸ್ನೇಹಿತರೆ ಮೊದಲನೇದಾಗಿ ಅಂಚೆ ಇಲಾಖೆಯ ಡಾಕ್ ಮಿತ್ರ ಎನ್ನುವಂತಹ ಹೊಸ ಪೋರ್ಟಲನ್ನು ಪ್ರಾರಂಭ ಮಾಡಿದ್ದಾರೆ ಈ ಒಂದು ಪೋರ್ಟಲಲ್ಲಿ ತುಂಬ ಸುಲಭವಾಗಿ ಕೇವಲ ಐದು ನಿಮಿಷದಲ್ಲಿ ಉಚಿತವಾಗಿ ನಿಮಗೆ ಐ ಡಿ ಪಾಸ್ವರ್ಡ್ ಕೂಡ ಸಿಗುತ್ತೆ ಇಲ್ಲಿ ಆನ್ಲೈನ್ ಮುಖಾಂತರ ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ ಆಲ್ಮೋಸ್ಟ್ ರಿಜಿಸ್ಟ್ರೇಷನ್ ಮಾಡಿದ್ರೆ ಸಾಕು ಆಗಿ ನಿಮಗೆ ಐ ಡಿ ಪಾಸ್ವರ್ಡ್ ಸಿಗುತ್ತೆ ಈ ಒಂದು ಐ ಡಿ ಪಾಸ್ವರ್ಡ್ ಸಿಕ್ಕಾಗ ಆಗಿ ನೀವು ಕೆಲಸನ ಪ್ರಾರಂಭ ಮಾಡ್ಬೋದು ನಿಮ್ಮ ಒಂದು ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಹಾಗೂ ಸ್ನೇಹಿತರೆ ಈ ಒಂದು ಸರ್ವಿಸ್ ಮುಖಾಂತರ ನಿಮಗೆ ಎಷ್ಟು ಕಮಿಷನ್ ಸಿಗತ್ತೆ ಎಷ್ಟು ಯಾವ ರೀತಿ ವರ್ಕ್ ಮಾಡಬೇಕು ತುಂಬ ಒಳ್ಳೆಯ ಕಮಿಷನ್ ಇದೆ ಹಾಗೂ ವರ್ಕ್ ಕೂಡ ಬಹಳ ಈಸಿ ಇದೆ ಸ್ನೇಹಿತರೆ ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ರಿಜಿಸ್ಟ್ರೇಷನ್ ಮಾಡಿ ಎಷ್ಟು ಕಮಿಷನ್ ಸಿಗುತ್ತೆ ಏನು ವರ್ಕ್ ಮಾಡಬೇಕಂತ ನಾನು ತಿಳಿಸಿಕೊಡುತ್ತೇನೆ ಹಾಗಾದರೆ ಬನ್ನಿ ಸ್ಕ್ರೀನ್ ಮೇಲೆ ಹೋಗೋಣ ಇದೇ ರೀತಿ ಒಳ್ಳೆ ಒಳ್ಳೆ ವಿಡಿಯೋಗಳು ಬೇಕಂದರೆ ಈಗಲೇ ನಮ್ಮ ಎಸ್ ಬಿ ಹೊರ್ತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಟ್ರೆ ತುಂಬ ಉತ್ತಮವಾಗಿರುತ್ತೆ ಇನ್ನೊಂದು ವಿಶೇಷವಾದಂಥ ಮಾಹಿತಿ ನಿಮಗೆ ಈ ಒಂದು ಸರ್ವಿಸ್ ಏನಿದೆ ಪ್ರತಿ ಗ್ರಾಮದಲ್ಲೂ ಸಿಗ್ತಾ ಇದೆ ಹಾಗೂ ಕೇವಲ ಒಬ್ಬರಿಗೆ ಮಾತ್ರ ಒಂದು ಪಂಚಾಯ್ತಿಗೆ ಒಂದು ರಿಜಿಸ್ಟ್ರೇಷನ್ ಮಾತ್ರ ಆಗತ್ತೆ ಅಂತ ಹೇಳಿದರೆ ಆದರೂ ಕೂಡ ನಾನು ಲೈವ್ ಪ್ರೂಫ್ ನಿಮಗೆ ತೋರಿಸಿಕೊಡುತ್ತೇನೆ ರಿಜಿಸ್ಟ್ರೇಷನ್ ಪ್ರಾರಂಭವಾಗಿದೆ ಬನ್ನಿ ಸ್ನೇಹಿತರೆ ನಾವು ಸ್ಕ್ರೀನ್ ಮೇಲೆ ಹೋಗೋಣ ನಾನು ಹೇಳಿದ ಹಾಗೆ ಸ್ಟೆಪ್ ಬೈ ಸ್ಟೆಪ್ನ ಫಾಲೋ ಮಾಡಿ ಈ ಸರ್ವಿಸ್ ಯಾವುದಂತ ಈಗಲೇ ನಿಮಗೆ ಹೇಳಿಬಿಡ್ತೀನಿ ತುಂಬ ವೇಟ್ ಮಾಡೋದು ಬೇಡ ಮೊದಲನೇದಾಗಿ ನೋಡಿ ಇದರಲ್ಲಿ ನೀವು ಯಾವುದೇ ಒಂದು ಸ್ಪೀಡ್ ಪೋಸ್ಟನ್ನು ಬುಕ್ ಮಾಡಬಹುದು ಯಾರಾದರೂ ಪೋಸ್ಟಿಗೆ ಹೋಗುವ ಬದಲಿ ನಿಮ್ಮ ಹತ್ರ ಒಂದು ಕವರ್ ತಂದು ಕೊಟ್ಟರೆ ನೀವು ಅದನ್ನು ನಿಮ್ಮ ಸಿ ಎಸ್ ಸಿ ಐ ಡಿಯಿಂದ ಬುಕ್ ಮಾಡಿ ಒಂದು ಕಮಿಷನ್ ತೊಗೋಬೋದು ಆ ಒಂದು ಪಾರ್ಸಲ್ ಏನಿದೆ ನೀವು ಪೋಸ್ಟಿಗೆ ಕೊಟ್ಟರೆ ಸಾಕು ಅದು ಆಗಿ ಡೆಲಿವರಿ ಆಗುತ್ತೆ ಹಾಗೂ ಕೊರಿಯರ್ ಪಾರ್ಸಲ್ಗಳು ಬರ್ತಾವಲ್ಲ ಸ್ನೇಹಿತರ ಯಾವುದೇ ಬಾಕ್ಸ್ ಆಗಲಿ ಬ್ಯಾಗ್ ಆಗಲಿ ಯಾವುದಾದ್ರೂ ಐಟೆಮ್ ಬೇರೆ ಕಡೆ ಕಳಿಸ್ತಿರ್ತಾರೆ ಅವರು ಕೊರಿಯರ್ ಆಫೀಸ್ ಇರೋದಿಲ್ಲ ಕೆಲವೊಂದು ಗ್ರಾಮಗಳಲ್ಲಿ ಅಂಥ ಸಂದರ್ಭಗಳಲ್ಲಿ ನೀವು ಕೊರಿಯರ್ನ ರಿಸೀವ್ ಮಾಡಿ ನೀವು ಅದನ್ನು ನಿಮ್ಮ ಸಿ ಎಸ್ ಸಿ ಐ ಡಿಯಿಂದ ರಿಶ್ಯೂ ಮಾಡಿ ಯಾರಿಗೆ ಕಳಿಸ್ಬೇಕಂತ ಎಂಟ್ರಿ ಮಾಡಿದ್ರೆ ಸಾಕು ಒಂದು ರಿಸೀಟ್ ಜನ್ರೇಟ್ ಆಗುತ್ತೆ ಆ ರಿಸೀಟನ್ನು ಆ ಬಾಕ್ಸಿಗೆ ಅಟ್ಯಾಚ್ ಮಾಡಿ ನಿಮ್ಮ ಒಂದು ಪೋಸ್ಟ್ ಆಫೀಸಲ್ಲಿ ಕೊಟ್ಟರೆ ಸಾಕು ಇಮಿಡಿಯೇಟಾಗಿ ಅವರು ಟ್ರಾನ್ಸ್ಫರ್ ಮಾಡ್ತಾರೆ ಅದರ ಕಮಿಷನ್ ಕೂಡ ನಿಮಗೆ ಸಿಗುತ್ತೆ ಯಾವಾಗ ಬುಕ್ ಮಾಡ್ತೀರಾ ಆವಾಗಲೇ ನಿಮಗೆ ಕಮಿಷನ್ ಸಿಗುತ್ತೆ ಬನ್ನಿ ಹಾಗಾದರೆ ಸ್ಕ್ರೀನ್ ಮೇಲೆ ಹೋಗಿ ಸಂಪೂರ್ಣವಾದಂಥ ಮಾಹಿತಿನ ನೋಡೋಣ ಒಂದು ಸ್ಟೆಪ್ನ ಮಿಸ್ ಮಾಡ್ಕೋಬೇಡಿ ನಾನು ಲೈವ್ ಪ್ರೂಫ್ ನಿಮಗೆ ರಿಜಿಸ್ಟ್ರೇಷನ್ ಮಾಡಿ ತೋರಿಸಿಕೊಡುತ್ತೆ ಸ್ನೇಹಿತರೆ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೇನೆ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿದಾಗ ನಿಮ್ಮ ಮುಂದೆ ವೆಲ್ಕಮ್ ಟು ಸಿ ಎಸ್ ಸಿ ಡಾಕ್ ಮಿತ್ರ ಪೋರ್ಟಲ್ ಅಂತ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ ಈ ವಿಂಡೋ ಓಪನ್ ಆದಾಗ ಇಲ್ಲಿ ನೋಡ್ಬೋದು ಸಿ ಎಸ್ ಸಿ ಸೆಂಟ್ರಿಂದ ಯಾವ ಯಾವ ಕೆಲಸಗಳನ್ನು ಮಾಡಬೇಕಂತ ಮಾಹಿತಿ ಕೂಡ ಕೊಟ್ಟಿದ್ದಾರೆ ನೆಕ್ಸ್ಟ್ ನೋಡಿ ಮೊದಲು ಇದರಲ್ಲಿ ನಾವು ರೆಜಿಸ್ಟ್ರೇಷನ್ ಮಾಡೋಣ ಮುಂದೆ ಇದರಿಂದ ಎಷ್ಟು ಕಮಿಷನ್ ಸಿಗುತ್ತೆ ಯಾವ ರೀತಿ ಕೆಲಸ ಮಾಡಬೇಕಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ಲೇಟ್ ಮಾಡೋದು ಬೇಡ ಮೊದಲು ರಿಜಿಸ್ಟ್ರೇಷನ್ ಮಾಡೋಣ ಇಲ್ಲಿ ಕಂಟಿನ್ಯೂ ವಿತ್ ಕನೆಕ್ಟ್ ಅಂತ ಬರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಸಿ ಎಸ್ ಸಿ ಐ ಡಿ ಪಾಸ್ವರ್ಡನ್ನ ಹಾಕಿ ಲಾಗಿನ್ ಮಾಡೋಕ್ಕೆ ಕೇಳುತ್ತೆ ಇದನ್ನೆಲ್ಲ ಫಿಲ್ ಮಾಡಿ ಲಾಗಿನ್ ಮಾಡಿ ಇವಾಗ ನಾನು ನನ್ನ ಸಿ ಎಸ್ ಸಿ ಐ ಡಿ ಪಾಸ್ವರ್ಡ್ ಹಾಕಿದ್ದೇನೆ ಇವಾಗ ಸೈನ್ ಇನ್ ಅಂತ ಕ್ಲಿಕ್ ಮಾಡಿದಾಗ ನೋಡಿ ಸ್ನೇಹಿತರೆ ಇಲ್ಲಿ ಈ ಒಂದು ಡಿಜಿಟಲ್ ಸೇವಾ ಪೋರ್ಟಲ್ನ ರಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಹೆಸರು ನಿಮ್ಮ ಮೊಬೈಲ್ ನಂಬರ್ ನಿಮ್ಮ ಒಂದು ಸಿ ಎಸ್ ಸಿ ಸೆಂಟರ್ ಅಡ್ರೆಸ್ಸು ಸಿ ಎಸ್ ಸಿ ಐ ಡಿ ನಿಮ್ಮ ಜಿಲ್ಲೆ ನಿಮ್ಮ ಪಿನ್ ಕೋಡ್ ಎಲ್ಲ ಬರುತ್ತೆ ಇದರಲ್ಲಿ ಎಲ್ಲ ಬರುತ್ತೆ ನೆಕ್ಸ್ಟ್ ನೋಡಿ ಇಲ್ಲಿ ಫೆಸಿಲಿಟಿ ಡಿಸ್ಕ್ರಿಪ್ಷನಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ಪೋಸ್ಟ್ ಆಫೀಸನ್ನ ಸೆಲೆಕ್ಟ್ ಮಾಡಿ ಇದು ಬಹಳ ಇಂಪಾರ್ಟೆಂಟ್ ತುಂಬ ಜನ ಇಲ್ಲಿ ತಪ್ಪು ಮಾಡ್ತಾರೆ ನಿಮ್ಮ ಪೋಸ್ಟ್ ಆಫೀಸ್ ಅಂದರೆ ನಿಮ್ಮ ಸಿ ಎಸ್ ಸಿಯಲ್ಲಿ ನಿಮ್ಮ ಸಿ ಎಸ್ ಸಿ ಬ್ರ್ಯಾಂಚ್ ಅಕ್ಕಪಕ್ಕದಲ್ಲಿರುವಂಥ ಪೋಸ್ಟ್ ಆಫೀಸನ್ನೇ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಏನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ ಇಲ್ಲಿ ಪ್ರೊಸೀಡ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ನೋಡಿ ಡಿ ಒ ಪಿ ಕೋಡ್ ಸಕ್ಸಸ್ಫುಲ್ಲಿ ಲಿಂಕ್ಡ್ ವಿತ್ ಸಿ ಎಸ್ ಸಿ ಐ ಡಿ ಸ್ನೇಹಿತರೆ ನೋಡಿ ಆಟೋಮೆಟಿಕ್ಕಾಗಿ ಈ ರೀತಿ ಓಪನ್ ಆಗುತ್ತೆ ಸಿ ಎಸ್ ಸಿ ಐ ಡಿ ಇರೋರ ಹೆಸರು ಬರುತ್ತೆ ಇಲ್ಲಿ ನೆಕ್ಸ್ಟ್ ನೋಡಿ ಇದು ವೆಲ್ಕಮ್ ಟು ಸಿ ಎಸ್ ಸಿ ಡಾಕ್ ಮಿತ್ರ ಪೋರ್ಟಲ್ ನೋಡಿ ವೆಲ್ಕಮ್ ಟು ಸಿ ಎಸ್ ಸಿ ಮತ್ತು ನೋಡಿ ಸ್ನೇಹಿತರೆ ಇದರಲ್ಲಿ ಯಾವ ರೀತಿ ವರ್ಕ್ ಮಾಡಬೇಕಂತ ನಾನು ಹೇಳಿಕೊಡ್ತೇನೆ ಗಮನವಿಟ್ಟು ನೋಡಿ ಭಾಳ ಇಂಪಾರ್ಟೆಂಟ್ ಇದೆ ಈ ಒಂದು ವಿಡಿಯೋ ಇಲ್ಲಿ ಬುಕ್ಕಿಂಗ್ ಅಂತ ಬರುತ್ತೆ ಕೆಳಗಡೆ ಟ್ರ್ಯಾಕಿಂಗ್ ಬರುತ್ತೆ ನೆಕ್ಸ್ಟ್ ಇಲ್ಲಿ ರಿಪೋರ್ಟ್ಸ್ ಬರುತ್ತೆ ಇಲ್ಲಿ ಔಟ್ ಬರುತ್ತೆ ಈ ನಾಲ್ಕು ಆಪ್ಷನ್ ಯಾವ ರೀತಿ ವರ್ಕ್ ಮಾಡ್ತವೆ ಅಂತ ಹೇಳಿಕೊಡ್ತೇನೆ ಇದು ಹೋಮ್ ಪೇಜ್ ಇದೆ ಈ ರೀತಿ ಕಾಣುತ್ತೆ ನಿಮಗೆ ಇಲ್ಲಿ ನೋಡ್ಬೋದು ಟೋಟಲ್ ಬುಕ್ಕಿಂಗ್ ಜೀರೋ ಇದೆ ಟುಡೇಸ್ ಬುಕ್ಕಿಂಗ್ ಜೀರೋ ಇದೆ ಟೋಟಲ್ ಬುಕ್ಕಿಂಗ್ ಅಮೌಂಟ್ ಇದೆ ಇಲ್ಲಿ ಟೋಟಲ್ ಅಮೌಂಟ್ ಇದೆ ಇಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಈ ಬುಕ್ಕಿಂಗ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಈ ಬುಕ್ಕಿಂಗ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನಮ್ಮ ಮುಂದೆ ಈ ರೀತಿ ವಿಂಡೋ ಓಪನ್ ಆಗುತ್ತೆ ಈ ವಿಂಡೋ ಅರ್ಥ ಏನು ಬುಕ್ಕಿಂಗ್ ಫಾರ್ ಫ್ರಾಮ್ ಡಿಟೇಲ್ಸ್ ಅಂತ ಇದೆ ಇದರ ಅರ್ಥ ಏನಂದರೆ ಯಾರಾದರೂ ಇಂಡಿಯಾ ಪೋಸ್ಟ್ ಆಫೀಸಲ್ಲಿ ಅಂದರೆ ಅಂಚೆ ಕಚೇರಿಯಲ್ಲಿ ಯಾವುದಾದ್ರೂ ಸ್ಪೀಡ್ ಪೋಸ್ಟ್ ಮಾಡುವುದಾಗಲಿ ಅಥವಾ ಏನಾದರೂ ಪಾರ್ಸಲ್ ಕಳಿಸಿ ಕೊಡುವುದಾಗಲಿ ಯಾವುದಾದ್ರೂ ಐಟಮ್ನ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಟ್ರಾ ಪಾರ್ಸಲ್ನ ಕಳಿಸಿ ಕೊಡೋಕ್ಕೆ ಏನು ಪೋಸ್ಟ್ ಆಫೀಸ್ಗೆ ಹೋಗಿ ಅವರು ಅಲ್ಲಿ ಬುಕ್ ಮಾಡ್ತಾರೋ ಕೊರಿಯರ್ನ ಅದೇ ರೀತಿಯಾಗಿ ನೀವು ಕೂಡ ಇಲ್ಲಿ ಸೆಂಡರ್ ನೇಮ್ ಬರುತ್ತೆ ಯಾರು ಈ ಒಂದು ಕೊರಿಯರ್ ಕಳಿಸ್ತಾ ಇದ್ದಾರೆ ಅವರ ಹೆಸರು ಕೊರಿಯರ್ ಕಳಿಸುವವರ ಒಂದು ಪಿನ್ ಕೋಡ್ ಅಡ್ರೆಸ್ಸು ಎಲ್ಲಿಂದ ಕಳಿಸ್ತಾ ಇದ್ದಾರೆ ಇದು ಸೆಂಡರ್ ಅಡ್ರೆಸ್ ಅವರ ಒಂದು ಸ್ಟೇಟು ಡಿಸ್ಟಿಕ್ಕು ನೆಕ್ಸ್ಟ್ ಅವರ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಜನ್ರೇಟ್ ಕೊಟ್ಟಾಗ ಒಂದು ಒ ಟಿ ಪಿ ಬರುತ್ತೆ ಹಾಕ್ಬೋದು ಅವರ ಇಮೇಲ್ ಐ ಡಿ ಇದ್ದರೆ ಹಾಕಿ ಇಲ್ಲಾಂದರೆ ಬಿಟ್ಟಾಕಿ ನೆಕ್ಸ್ಟ್ ಯಾರು ಈ ಒಂದು ಪಾರ್ಸಲ್ ಕೊರಿಯರ್ ಕಳಿಸ್ತಾ ಇದ್ದಾರೆ ಅವರ ಒಂದು ಅಡ್ರೆಸ್ನ ಇಲ್ಲಿ ಫಿಲ್ ಮಾಡಬೇಕು ನೆಕ್ಸ್ಟ್ ನೋಡಿ ಟು ಸೆಂಡ್ ಅಂತ ಬರುತ್ತೆ ಸೆಂಡ್ ಟು ಅಂದರೆ ಎಲ್ಲಿಗೆ ಕಳಿಸ್ತಾ ಇದ್ದಾರೆ ಅದು ಆಪ್ಷನ್ನ ಇಲ್ಲಿ ಫಿಲ್ ಮಾಡಬೇಕು ಎಲ್ಲಿಗೆ ಯಾರಿಗೆ ನೋಡಿ ಇವಾಗ ಬಿಜ ವಿಜಯಪುರದಿಂದ ಇಲ್ಲಿ ಕಳಿಸ್ತಾ ಇದ್ದಾರೆ ಬಾಗಲಕೋಟೆಗೆ ಅಂದರೆ ಬಾಗಲಕೋಟೆಯಲ್ಲಿ ಯಾರು ರಿಸೀವ್ ಮಾಡ್ತಾರೆ ರಿಸೀವರ್ ಅವ್ರು ಹೇಳ್ತಾರೆ ನಿಮಗೆ ಅವರು ತೊಗೊಳ್ತಾರೆ ಅಲ್ಲಿ ಅಂತ ಅವರ ಹೆಸರನ್ನು ಹಾಕಿ ಪಿನ್ ಕೋಡ್ ಹಾಕಿ ಅವರ ಒಂದು ವಿಳಾಸ ಸರಿಯಾಗಿ ಇಲ್ಲಿ ಎಂಟ್ರಿ ಮಾಡಬೇಕು ಅವರ ಮೊಬೈಲ್ ನಂಬರ್ ಹಾಕಿ ಅದಕ್ಕೇನು ಒ ಟಿ ಪಿ ಅವಶ್ಯಕತೆ ಇಲ್ಲ ಅವರ ವಿಳಾಸನ ಹಾಕಿ ಇಲ್ಲಿ ನೀವು ಆರ್ಟಿಕಲ್ ಡಿಟೇಲ್ಸ್ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಸ್ಪೀಡ್ ಪೋಸ್ಟ್ ಇದೆ ರೆಜಿಸ್ಟರ್ಡ್ ಪಾರ್ಸಲ್ ಇದೆ ನೋಡಿ ಸ್ಪೀಡ್ ಪೋಸ್ಟ್ ಕೂಡ ಮಾಡ್ಬೋದು ಹಾಗೂ ಇಲ್ಲಿ ಪಾರ್ಸಲ್ ಕೂಡ ನೀವು ಕಳಿಸಿ ಕೊಡ್ಬೋದು ನೆಕ್ಸ್ಟ್ ನೋಡಿ ಸ್ನೇಹಿತರೆ ವೇಟ್ ಎಷ್ಟಿದೆ ಆ ಪಾರ್ಸಲ್ ವೇಟ್ ಎಷ್ಟಿದೆ ಗ್ರಾಮಲ್ಲಿ ಹಾಕಿ ಇಪ್ಪತ್ತು ಗ್ರಾಮ್ ಇದ್ದರೆ ಇಪ್ಪತ್ತು ಗ್ರಾಮ್ ಹಾಕಿ ನೆಕ್ಸ್ಟ್ ಇಲ್ಲಿ ಲೆಂತ್ ಇನ್ ಸೆಂಟಿಮೀಟರ್ ಎಷ್ಟು ಸೆಂಟಿಮೀಟರ್ ಉದ್ದ ಇದೆ ಮೂರು ಸೆ ಒಂದು ಸೆಂಟಿಮೀಟರ್ ಇದ್ದರೆ ಮೂರು ಹತ್ತು ಇಪ್ಪತ್ತು ಹತ್ತು ಸೆಂಟಿಮೀಟರ್ ಇದ್ದರೆ ಹತ್ತು ಮಾಡಿ ನೆಕ್ಸ್ಟ್ ವಿತ್ ಇನ್ ಸೆಂಟಿಮೀಟರ್ ವಿಡ್ತ್ ಎಷ್ಟಿದೆ ಅದರ ಒಂದು ಸೆಂಟಿಮೀಟರ್ ಇಲ್ಲಿ ಹಾಕಿ ಎಷ್ಟು ಬಿಡ್ತಿದೆ ನೆಕ್ಸ್ಟ್ ನೋಡಿ ಹೈಟ್ ಎಷ್ಟಿದೆ ಆ ಬಾಕ್ಸಿನ ಹೈಟ್ ಎಷ್ಟಿದೆ ಅದನ್ನು ಹಾಕ್ಬೋದು ಇಲ್ಲಿ ಈ ರೀತಿಯಾಗಿ ನೀವು ಎಂಟ್ರಿ ಮಾಡಿ ಇಲ್ಲಿ ಕ್ಯಾಲ್ಕುಲೇಟ್ ಟ್ರ್ಯಾಪ್ ಅಂತ ಕೊಟ್ಟಾಗ ಪ್ಲೀಸ್ ಎಂಟರ್ ದ ವ್ಯಾಲಿಡ್ ಪಿನ್ ಕೋಡ್ ಅಂತ ಬರುತ್ತೆ ಇಲ್ಲಿ ಎಲ್ಲಿ ಕಳೆ ಎಷ್ಟಂತ ನೆಕ್ಸ್ಟ್ ನೀವು ಇಲ್ಲೆಲ್ಲ ಫಿಲ್ ಮಾಡಿ ಇಲ್ಲಿ ಅಮೌಂಟ್ ಮೇಲೆ ಟ್ಯಾರಿಫ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಅಂತ ಕೊಟ್ಟರೆ ಇಲ್ಲಿ ನಿಮಗೆ ಅಮೌಂಟ್ ಬರುತ್ತೆ ನೀವು ಕಸ್ಟಮರ್ಗೆ ಹೇಳಬೇಕು ಇಷ್ಟು ಅಮೌಂಟ್ ನೀವು ಪೇ ಮಾಡಬೇಕಾಗತ್ತೆ ಅಂತ ನೆಕ್ಸ್ಟ್ ನೀವು ಕಂಟಿನ್ಯೂ ಕೊಟ್ಟಾಗ ನಿಮ್ಮ ಒಂದು ಸಿ ಎಸ್ ಸಿ ವ್ಯಾಲೆಟಿಂದ ಅಮೌಂಟ್ ಡೆಬಿಟ್ ಆಗುತ್ತೆ ನಿಮ್ಮ ಕಮಿಷನ್ ಬಿಟ್ಟು ಗಮನದಲ್ಲಿಟ್ಕೊಳ್ಳಿ ನಿಮ್ಮ ಕಮಿಷನ್ ಬಿಟ್ಟು ಅಮೌಂಟ್ ಡೆಬಿಟ್ ಆಗುತ್ತೆ ಟೋಟಲ್ ಏನಿದೆ ಕಸ್ಟಮರ್ ಕಡೆಯಿಂದ ತಗೊಳ್ಳುವಂಥ ಅಮೌಂಟ್ ಕೂಡ ನಿಮಗೆ ಒಂದು ರಿಸಿಪ್ಟ್ ಬರುತ್ತೆ ರಿಸಿಪ್ಟ್ ಯಾವ ರೀತಿ ಬರುತ್ತೆ ಅಂತ ಇಲ್ಲಿ ಒಂದು ರಿಸಿಪ್ಟ್ ಜನರೇಟ್ ಆಗುತ್ತೆ ಸಿ ಎಸ್ ಸಿ ಡಾಕ್ ಮಿತ್ರ ರಿಸಿಪ್ಟ್ ಅಂತ ಇಲ್ಲಿ ಸಿ ಎಸ್ ಸಿ ಇರುತ್ತೆ ನಿಮ್ಮ ಸೆಂಟರ್ ಡಿಟೇಲ್ಸ್ ಯಾರಿಗೆ ಕಳ ಯಾರು ಕಳಿಸ್ತಾ ಇದ್ದಾರೆ ಅವ್ರ ಡಿಟೇಲ್ಸು ರಿಸೀವ್ ಮಾಡುವವ್ರ ಡಿಟೇಲ್ಸ್ ಇರುತ್ತೆ ಇಲ್ಲಿ ಒಂದು ಬಾರ್ ಕೋಡ್ ಜನ್ರೇಟ್ ಆಗಿರುತ್ತೆ ಇಲ್ಲಿ ನಿಮ್ಮ ಟೋಟಲ್ ಅಮೌಂಟ್ ಬಂದಿರುತ್ತೆ ಅಷ್ಟು ಅಮೌಂಟನ್ನು ನೀವು ಕಸ್ಟಮರ್ ಕಡೆಯಿಂದ ತೊಗೋಬೇಕಾಗತ್ತೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಈ ಸರ್ವಿಸಲ್ಲಿ ನೀವು ಇಲ್ಲಿ ಬುಕ್ ಮಾಡಿದಾಗ ನೆಕ್ಸ್ಟ್ ಇಲ್ಲಿ ಹೋಮ್ ಪೇಸ್ಗೆ ಬಂದಾಗ ನೀವು ಬುಕ್ ಮಾಡಿರುವಂತಹ ಹಿಸ್ಟ್ರಿ ಕೂಡ ಇಲ್ಲಿ ನೋಡಬಹುದು ಇಲ್ಲಿ ಟ್ರ್ಯಾಕಿಂಗ್ ಹಿಸ್ಟ್ರಿ ಬರುತ್ತೆ ಬುಕ್ ಮಾಡಿರುವಂತಹ ಒಂದು ಟ್ರ್ಯಾಕಿಂಗ್ ನಂಬರ್ನ ಇಲ್ಲಿ ಹಾಕಿ ಆ ಒಂದು ಪಾರ್ಸಲ್ ಯಾವ ಒಂದು ಹಂತದಲ್ಲಿದೆ ಅವರಿಗೆ ಡೆಲಿವರಿ ಆಗಿದೆ ಅಥವಾ ಇಲ್ಲ ಏನು ವಾಪಸ್ ಬರ್ತಾ ಇದೆ ಸಂಪೂರ್ಣ ಡಿಟೇಲ್ಸ್ ನೋಡ್ಬೋದು ನೆಕ್ಸ್ಟ್ ಇಲ್ಲಿ ರಿಪೋರ್ಟ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು ಎಷ್ಟು ನೀವು ಬುಕ್ಕಿಂಗ್ ಮಾಡಿದ್ದೀರಾ ಪಾರ್ಸಲ್ ಆಗಲಿ ಅಥವಾ ಸ್ಪೀಡ್ ಪೋಸ್ಟ್ಗಳಾಗಲಿ ಎಷ್ಟು ಬುಕ್ಕಿಂಗ್ ಮಾಡಿರ ಮಾಡಿದ್ದೀರಾ ಅಂತ ಅದರ ಡಿಟೇಲ್ಸ್ ಬರುತ್ತೆ ಅಪ್ಲೈಡ್ ಐ ಡಿ ಬುಕ್ಕಿಂಗ್ ಡೇಟು ಫೆಸಿಲಿಟಿ ಬುಕ್ಕಿಂಗ್ ಅಮೌಂಟ್ ಎಷ್ಟಿದೆ ನೆಕ್ಸ್ಟ್ ಇದೆಲ್ಲ ಡಿಟೇಲ್ಸ್ ಇಲ್ಲಿ ನಿಮಗೆ ಶೋ ಆಗುತ್ತೆ ರಿಪೋರ್ಟು ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಸ್ನೇಹಿತರೆ ನಿಮಗೆ ಎಷ್ಟು ಕಮಿಷನ್ ಸಿಗುತ್ತೆ ಅಂತ ಮಾಹಿತಿ ಇಲ್ಲ ನಾನು ನಾನಿವಾಗ ಕಮಿಷನ್ ಲಿಸ್ಟ್ ತೋರಿಸಿಕೊಡುತ್ತೇನೆ ನೋಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಕಮಿಷನ್ ಲಿಸ್ಟನ್ನು ಓಪನ್ ಮಾಡಿದ್ದೇನೆ ಇಲ್ಲಿ ನೋಡ್ಬೋದು ಸಿ ಎಸ್ ಸಿಯಿಂದ ನಿಮಗೆ ಸ್ಪೀಡ್ ಪೋಸ್ಟ್ ಆ್ಯಂಡ್ ರಜಿಸ್ಟ್ರಡ್ ಪಾರ್ಸಲ್ ಮಾಡೋಕ್ಕೆ ಕಮಿಷನ್ ಎಷ್ಟು ಸಿಗುತ್ತೆ ಎರಡು ನೂರು ರೂಪಾಯಿ ಬುಕ್ಕಿಂಗ್ ಅಮೌಂಟದು ಏನಾದರೂ ನೀವು ಮಾಡಿದ್ರೆ ಎರಡು ನೂರು ರೂಪಾಯಿಯಷ್ಟು ಅಮೌಂಟ್ ಬುಕ್ಕಿಂಗ್ ಮಾಡಿದ್ರೆ ನಿಮಗೆ ಟೋಟಲ್ ನೋಡಿ ಇಪ್ಪತ್ತೆರಡು ರೂಪಾಯಿ ಎಂಬತ್ತು ಎಂಬತ್ತು ಪೈಸೆ ನಿಮಗೆ ಕಮಿಷನ್ ಸಿಗುತ್ತೆ ಎಷ್ಟು ಇಪ್ಪತ್ತೆರಡು ರೂಪಾಯಿ ಎಂಬತ್ತು ಪೈಸೆ ಇದನ್ನು ಮಾರ್ಕ್ ಮಾಡಿ ತೋರಿಸಿಕೊಡ್ತೇನೆ ನಿಮಗೆ ಇಲ್ಲಿ ಇಪ್ಪತ್ತೆರಡು ರೂಪಾಯಿ ಎಂಬತ್ತು ಪೈಸೆ ನಿಮಗೆ ಇದರಲ್ಲಿ ಕಮಿಷನ್ ಸಿಗುತ್ತೆ ಇಲ್ಲಿದೆ ನೋಡಿ ಇಪ್ಪತ್ತೆರಡು ರೂಪಾಯಿ ಎಂಬತ್ತು ಪೈಸೆ ನಿಮಗೆ ಕಮಿಷನ್ ಸಿಗುತ್ತೆ ಇನ್ ಕೇಸ್ ನಾಲ್ಕುನೂರು ರೂಪಾಯಿದು ಬುಕ್ಕಿಂಗ್ ಏನಾದರೂ ಮಾಡಿದ್ರೆ ನಲ್ವತ್ತೈದು ರೂಪಾಯಿ ಅರವತ್ತು ಪೈಸೆ ಕಮಿಷನ್ ಸಿಗುತ್ತೆ ಆರ್ನೂರು ರೂಪಾಯಿ ಬುಕ್ಕಿಂಗ್ ಏನಾದರೂ ಮಾಡಿದ್ರೆ ನಿಮಗೆ ಅರವತ್ತೆಂಟು ರೂಪಾಯಿ ನಲ್ವತ್ತು ಪೈಸೆ ಕಮಿಷನ್ ಸಿಗುತ್ತೆ ಇದು ನಿಮಗೆ ಸಿಗುವಂಥ ಕಮಿಷನ್ನು ಟೋಟಲ್ ಫಿಫ್ಟೀನ್ ಪರ್ಸೆಂಟ್ ಏನಿದೆ ಇಲ್ಲಿ ಈ ಒಂದು ಅಮೌಂಟಲ್ಲಿ ಫಿಫ್ಟೀನ್ ಪರ್ಸೆಂಟ್ ಕಮಿಷನ್ ತೊಗೊಳ್ತಾರೆ ಅದರಲ್ಲಿ ಇಷ್ಟು ಅಮೌಂಟ್ ಏನಿದೆ ಟೋಟಲ್ ನಿಮಗೆ ರಿಸೀವ್ ಆಗುತ್ತೆ ಇದರಲ್ಲಿ ಡಿಫ್ರೆನ್ಸ್ ಅಮೌಂಟ್ ಏನಿದೆ ಇಲ್ಲಿ ಮೂವತ್ತು ರೂಪಾಯಿ ಕಲೆಕ್ಟ್ ಆಗಿರೋದರಲ್ಲಿ ನಿಮಗೆ ಇಪ್ಪತ್ತು ಎಂಟು ರೂಪಾಯಿ ಸಾರಿ ಇಪ್ಪತ್ತೆರಡು ರೂಪಾಯಿ ಎಂಬತ್ ಪೈಸೆ ಸಿಗುತ್ತೆ ಇಲ್ಲಿ ಏಳು ರೂಪಾಯಿ ಇಪ್ಪತ್ತು ಪೈಸೆ ಏನಿದೆ ನಿಮ್ಮ ಸಿ ಎಸ್ ಸಿಗೆ ಹೋಗುತ್ತೆ ನಿಮಗೆ ಇಪ್ಪತ್ತೆಂಟು ರೂಪಾಯಿ ಇಪ್ಪ ಎಂಬತ್ತು ಪೈಸೆ ಕಮಿಷನ್ ಸಿಗುತ್ತೆ ಈ ರೀತಿಯಾಗಿ ಸ್ನೇಹಿತರೆ ನೀವು ಸಿಕ್ಕಾಪಟೆ ಕಮಿಷನ್ನ ಇಲ್ಲಿ ಅರ್ನಿಂಗ್ ಮಾಡ್ಬೋದು ಸಿಕ್ಕಾಪಟೆ ಇನ್ಕಮ್ ಇದೆ ಇದರಲ್ಲಿ ಯಾಕಂದರೆ ತುಂಬ ಜನ ನೋಡಿ ಎಲ್ಲಿ ಪಾರ್ ರಿಜಿಸ್ಟ್ರ್ ಮಾಡ್ತಾರೆ ಏನು ಮಾಡ್ತಾರೆ ಅಂತ ಕನ್ಫ್ಯೂಸ್ ಆಗ್ತಾರೆ ಆವಾಗ ನಿಮ್ಮ ಹತ್ರ ಈ ಒಂದು ರಿಜಿಸ್ಟ್ರೇಷನ್ ಮಾಡುವಂಥ ಫೆಸಿಲಿಟಿ ಇದ್ದರೆ ನೀವು ತುಂಬ ಸುಲಭವಾಗಿ ಇದರಿಂದ ಹೆಚ್ಚು ಹಣವನ್ನು ಸಂಪಾದನೆ ಮಾಡ್ಬೋದು ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಇನ್ನೊಂದು ಮಾಹಿತಿ ನಿಮಗೆ ಕೊನೆಯಲ್ಲಿ ಹೇಳ್ತಾ ಇದ್ದೇನೆ ಈ ಒಂದು ಸರ್ವಿಸ್ ಏನಿದೆ ಒಂದು ಗ್ರಾಮದಲ್ಲಿ ಒಂದು ಮಾತ್ರ ಸಿಗುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಅದಕ್ಕೆ ಬೇಗಲೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು